ಹಲೋ ಕ್ಯಾಬ್ಗೆ ರೀಜಾಯಿನ್ ಆಗಬೇಕು ಅಂತ ಇದ್ದೀರಾ ಈಗೆಲ್ಲಾನು ಬಿಟ್ಟು ಅಲ್ಲಿಗೆ ಹೋಗಕ ಆಗತಾ ಸಾಧ್ಯ ಇಲ್ಲ ಸರಿ ಸೀದಾ ಆಗಲ್ಲ ಅಂತ ಹೇಳೋದು ಬೇಡ ನಾವು ಇದಕ್ಕೆಲ್ಲ ಬೇರೆ ಆಲ್ಟರ್ನೇಟಿವ್ ಹುಡುಕಣ ಊರಿಂದ ಬಂದ ಮನೆ ಹುಡುಕಿದ್ರು ಆಗುತ್ತೆ ಒಂದು 3 ದಿನ ಆದ್ಮೇಲೆ ಹಲೋ ಕ್ಯಾಬ್ ಜಾಯಿನ್ ಆಗಿದ್ರೆ ಪ್ರಪಂಚ ಏನು ಮುಳುಗೋಗಲ್ಲ ನಾವು ಮೊದಲು ಅಮ್ಮನ ಹತ್ರ ಮಾತಾಡೋಣ ಇಲ್ಲ ನನಗೆ ಬರಕ್ಕೆ ಮನಸಿಲ್ಲ ನನ್ನ ಮಾತು ಕೇಳಿ ನೋಡು ರಾಶಿ ಕಾವ್ಯನ ಬಗ್ಗೆ ಅವರ ಅಮ್ಮನ ಮುಂದೆ ನಾನು ಏನೇನು ಹೇಳಿದ್ನೋ ಅದು ಯಾವುದು ಫೇಕ್ ಅಲ್ಲ ನನಗೆ ನಿಜವಾಗ್ಲೂ ಕಾವ್ಯನ ಬಗ್ಗೆ ಕನ್ಸರ್ನ್ ಇದೆ ಅವಳ ಫ್ಯೂಚರ್ ಬಗ್ಗೆ ಕಾಳಜಿ ಇದೆ ನನಗೆ ಭಾವನಾ ಬೇರೆ ಅಲ್ಲ ಕಾವ್ಯ ಬೇರೆ ಅಲ್ಲ ಇದೇ ಜಾಗದಲ್ಲಿ ಭಾವನಾ ಇದ್ದು ಅವಳಿಗೆ ಇದೆ ಸಂದರ್ಭ ಬಂದಿದ್ರೆ ನಾನು ಹೀಗೆ ಕಾರಣ ಹೇಳ್ಕೊಂಡು ಜಾರ್ಕೋತಿದ್ನಾ ಹೇಳು ರಾಶಿ ಇಲ್ಲ ತಾನೆ ಹೌದು ಒಪ್ಪುತ್ತೀನಿ ಆದ್ರೆ ಒಮ್ಮೆ ಯಾಕೆ ಬರಲ್ಲ ಅಂತಿದ್ಯಾ ನೋಡು ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ನಾನು ಅಲ್ಲಿಗೆ ಹೋಗಲೇಬೇಕು ಅದು ಒಳ್ಳೆ ಮನೆನಾ ಒಳ್ಳೆ ಫ್ಯಾಮಿಲಿನಾ ಅಂತ ಚೆಕ್ ಮಾಡಬೇಕು ಅವಳಿಗೆ ಮೋರಲ್ ಸಪೋರ್ಟ್ ಕೊಟ್ಟು ಅವಳಿಗೆ ಇರೋ ಕನ್ಫ್ಯೂಷನ್ ನ ಹೋಗಿಸಬೇಕು ಅವಳನ್ನ ಗಟ್ಟಿ ನಿರ್ಧಾರ ಮಾಡೋ ಹಾಗೆ ಮಾಡಬೇಕು ಇಷ್ಟೇ ಆಗಲಿ ನಮ್ಮನೆ ಹೆಣ್ಮಗಳು ಹೌದು ಅಣ್ಣ ಹೇಳ್ತಿರೋದು ಕರೆಕ್ಟ್ ಆಗಿದೆ ಆ ಮನೆಯಲ್ಲಿ ಯಾರು ಗಂಡ ಮಕ್ಕಳಿಲ್ಲ ನಾವು ಅಳಿ ಅಂದ್ರೆ ಮುಂದೆ ನಿಂತು ಮಕ್ಕಳ ಸ್ಥಾನದಲ್ಲಿ ಎಲ್ಲ ನೋಡ್ಕೋಬೇಕು ನಾನೀಗಲೇ ಅಮ್ಮನತ್ರ ಎಲ್ಲ ಮಾತಾಡ್ತೀನಿ ಅಣ್ಣ ಆಫೀಸ್ ಗೆ ಲೇಟ್ ಆಗಿ ಜಾಯಿನ್ ಆಗೋದ್ರ ಬಗ್ಗೆ ಆಮೇಲೆ ಹೊಸ ಮನೆ ಆ ವಿಚಾರದ ಬಗ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ ರಾಶಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದಾಳೆ ಇದನ್ನ ಯಾಕೆ ಇಷ್ಟೊಂದು ಪ್ರೋಆಕ್ಟಿವ್ ಆಗಿದಾನೆ ನನಗಂತೂ ನಂಬಿಕೆ ಇದೆ ಅಮ್ಮ ಇಲ್ಲ ಅಂತ ಹೇಳಲ್ಲ ನಾನು ಈಗಲೇ ಹೋಗಿ ಭಾವನಾ ಹತ್ರ ಮಾತಾಡ್ತೀನಿ ಅವಳನ್ನ ಕರ್ಕೊಂಡ್ರೆ ಸಿಐಡಿ ಕೆಲಸ ಚೆನ್ನಾಗಿ ಮಾಡ್ತಾಳೆ ಎಕ್ಸ್ಪರ್ಟ್ ಅವಳು ಹುಡುಗನ ಹತ್ರ ಒಂದ್ಸಲ ಮಾತಾಡಿದ್ರೆ ಸಾಕು ಅವನು ಏನು ಅಂತ ಕಂಡುಹಿಡಿದು ಬಿಡ್ತಾಳೆ ಅವಳು ಹಲೋ ಕವಿತಾ ಅವರೇ ನಿಮ್ಮ ರೂಮ್ ಲಾಕ್ ಆಗಿತ್ತಾ ಎಕ್ಸಾಕ್ಟ್ಲಿ ಕವಿತಾ ಅವರೇ ನನ್ನ ರೂಮ್ ಲಾಕ್ ಆಗಿತ್ತು ಆದ್ರೆ ನೀವು ಡೋರ್ ಓಪನ್ ಮಾಡಿದಾಗ ಭಾವನೆ ಏನಾದರೂ ಅಲ್ಲಿದ್ಲ ನನ್ನ ಪ್ರಕಾರ ಅವಳು ನಿಮ್ಮ ರೂಮ್ ಬಾಗಿಲು ತೆಗೆದು ಓಡೋಗಿರ್ತಾಳೆ ಅಂತ ಅನ್ಸುತ್ತೆ ನಾವು ಕೂತ್ಕೊಂಡು ನಮ್ಮ ಬ್ರೈನಿಗೆ ಕೆಲಸ ಕೊಟ್ರೆ ಕಾರಣ ಏನು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಯೋಚನೆ ಮಾಡಿ ಈ ಕಡೆ ನನ್ನ ರೂಮ್ ಲಾಕ್ ಆಗಿದೆ ಆ ಕಡೆ ನಿಮ್ಮ ರೂಮ್ ಲಾಕ್ ಆಗಿದೆ ಇಷ್ಟು ದಿನ ಪ್ರಭಾಕರ್ ಭಾವನಾ ರೂಮ್ ಅಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಭಾವನಾ ರೂಮ್ ಬಿಟ್ಟು ಆಚೆನೆ ಬರ್ತಿರಲಿಲ್ಲ ಅವಳು 10 ನಿಮಿಷ ಊಟಕ್ಕೆ ಹೋದ್ರೂ ರಾಶಿನ ಕರೆದು ಕಾವಲು ಇಡ್ತಿದ್ಲು ಅಂತವಳು ಈಗ ಮನೆಗೆಲ್ಲ ಓಡಾಡ್ಕೊಂಡಿದ್ದಾಳೆ ಅಂದ್ರೆ ಏನೋ ನಡೀತಿದೆ ಅನ್ಸುತ್ತೆ ನನ್ನ ಪ್ರಕಾರ ಪ್ರಭಾಕರ್ ಮನೆಯಲ್ಲಿ ಇಲ್ವೇನೋ ಅಂತ ಅನಿಸ್ತಿದೆ ರಾಶಿ ಅವರು ಏನು ಹೇಳ್ತಾ ಇದ್ದೀರಾ ಪ್ರಭಾಕರ್ ಚಿಕ್ಕಪ್ಪ ಸೇಫ್ ಆಗಿರೋ ಜಾಗಕ್ಕೆ ಸೇರಿದ್ರು ಅಂತ ಅಣ್ಣ ಹೇಳ್ದ ಏನಾದ್ರೂ ಅರ್ಥ ಯಾಕಿಬ್ರು ಮಾತಾಡ್ತಾ ಇಲ್ಲ ಅಣ್ಣ ಇಷ್ಟೊತ್ತಲ್ಲಿ ಈ ರಾತ್ರಿ ನಾನು ಎಲ್ಲಿಗೆ ಹೋದ ಯಾರಿಗೋಸ್ಕರ ಹೋದ ಮಾತಾಡಿ ರಾಶಿ ಅವರೇ ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ ನೀವು ಮೂರು ಜನ ಸೇರಿ ಏನೋ ಗುಟ್ಕುಟ್ಟ ಮಾತಾಡ್ತಾ ಇದ್ದೀರಾ ನಾನು ಬಂದ್ರೆ ಸಾಕು ಟಾಪಿಕ್ ಚೇಂಜ್ ಮಾಡ್ತಿದ್ರಿ ಏನ್ ನಡೆಸ್ತಾ ಇದ್ದೀರಾ ನೀವು ಆ ತರ ಮಾಡ್ತಿರೋದ್ರಿಂದ ನನ್ನ ಮನ್ಸಿಗೆ ಎಷ್ಟೇ ಬೇಜಾರಾದ್ರೂ ನಾ ಅದನ್ನ ತೋರಿಸ್ಕೋತಿರ್ಲಿಲ್ಲ ಯಾಕೆಂದ್ರೆ ಈ ನಂಬಿಕೆ ಅನ್ನೋದು ಬಲವಂತ ಕೊಟ್ಟೋದಲ್ಲ ಅದೊಂದೇ ಒಂದು ಕಾರಣಕ್ಕೆ ಆದ್ರೆ ಈಗ ಆದ್ರೆ ಇದು ಪ್ರಭಾಕರ್ ಚಿಕ್ಕಪ್ಪನಿಗೆ ಸಂಬಂಧಪಟ್ಟಿದ ವಿಷಯ ನನಗೆ ಸುಮ್ಮನೆ ಇರಕ್ಕಾಗಲ್ಲ ಏನು ನಡೀತಾ ಇದೆ ನಿಜವಾಗ್ಲೂ ಹೇಳಿ ಮಾತಾಡಿ ರಾಶಿ ಅವರೇ ಬಾಬು ಅದು ಏನಿಲ್ಲ ಬಿಡಿ ಏನಿಲ್ಲ ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು ಸರಿ ಕವಿತಾರೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಸಮರ್ಥ್ ಏನಾಯ್ತು ಏನಾದ್ರೂ ವಿಷಯ ಗೊತ್ತಾಯ್ತಾ ಸಮರ್ಥ್ ಏನಾಯ್ತು ಯಾಕೆ ಅಪ್ಸೆಟ್ ಆಗಿದ್ಯಾ ನನ್ನೇನು ಕೇಳಬೇಡ ಸುಮ್ಮನೆ ಹೋಗಿಲ್ಲಿಂದ ಅಲ್ಲ ಸಮರ್ಥ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂಥದ್ದೇನಾಯ್ತು ಓ ಸಂಜೆ ನಾನು ರೋಡಾಗಿ ಮಾತಾಡ್ಬಿಟ್ಟೆ ಅಂತನಾ ಐ ಆಮ್ ಸಾರಿ ಸಮರ್ಥ್ ಮತ್ತೆ ಹಾಗೆ ಮಾತಾಡಲ್ಲ ಸಮರ್ ಇನ್ನೂ ನನ್ನ ಮೇಲೆ ಕೋಪನಾ ನೋಡು ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಮತ್ತೆ ಇನ್ಯಾರ ಮೇಲೆ ಬೇಡ ಬಿಡು ನನಗೆ ಅದನ್ನೆಲ್ಲ ಹೇಳಕ್ಕೆ ಇಷ್ಟ ಇಲ್ಲ ಅಲ್ಲ ಸಮರ್ ಇಷ್ಟೊತ್ತು ಚೆನ್ನಾಗಿದೆಯಲ್ಲ ಸಡನ್ ಆಗಿ ಏನಾಯ್ತು ನಿನಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೆ
ಸುಮ್ಮನೆ ನನ್ನ ಪಾಡನ್ನ ನೀನು ಬಿಟ್ಬಿಡು. ಕೋಪ ಮಾಡ್ಕೊಂಡಿರೋದು ನನ್ನ ಬಗ್ಗೆ ಅಲ್ಲ ಅಂತ ಹೇಳ್ತಿದ್ದಾನೆ. ಮುಟ್ಟಿದ್ರೆ ಸಾಕು ಉರ್ಕೊಂಡು ಬೀಳ್ತಿದ್ದಾನೆ. ಇನ್ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು? ಅತ್ತೆ ಮೇಲಂತೂ ಆಗಿರ್ಲಿಕ್ಕಿಲ್ಲ, ಮೋಸ್ಟ್ಲಿ ಮಿಥುನ್ ಮೇಲೋ ರಾಶಿ ಮೇಲೋ ಆಗಿರಬೇಕು. ಅಲ್ಲ, ಎಲ್ಲರೂ ಒಟ್ಟೊಟ್ಟಿಗೆ ಶಿವಮೊಗ್ಗಕ್ಕೆ ಟ್ರಿಪ್ ಹೋಗಬೇಕು ಅಂತೆಲ್ಲ ಪ್ಲಾನ್ಗಳು ಮಾಡ್ಕೊಂಡಿದ್ರು, ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಾಗೆ ಇವ್ರ ಮಧ್ಯೆ ಜಗಳ ಹೇಗೆ ಬಂತು, ಏನೋ ವಿಷಯ ಇದೆ. ಎಸ್, ತಿಳ್ಕೋಬೇಕು. ಶಿವನೊಬ್ಬ ಮಾತಾಡ್ಸೋಕೆ ಹೋದ್ರೆ ಕಚ್ಚೋಕೆ ಬರ್ತಾನೆ, ಹೇಗೆ ತಿಳ್ಕೊಳ್ಳೋದು? ದಟ್ಸ್ ಓಕೆ ಸಮರ್ಥ್, ನೀನು ಹೇಳಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ನಿನಗೆ ಬಲವಂತ ಮಾಡಲ್ಲ. ಆದರೆ ನೀನು ಹೀಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೀನು ಯಾವತ್ತೂ ಖುಷಿ ಖುಷಿಯಾಗಿರಬೇಕು ಸಮರ್ಥ್. ಅತ್ತೆ ಏನಾದರೂ ನೀನು ಹೀಗಿರೋದು ನೋಡಿದ್ರೆ ತುಂಬ ಸಂಕಟ ಪಡ್ತಾರೆ. ಅದೇನು ಅಂದ್ರೆ ನಿತಿನ್ ಅವರೇ, ಈ ವಿಷಯನ ನಾನು ರಾಶಿ ಅವರ ಹತ್ರನೂ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಸಾರಿ, ನಿಮ್ಮ ಹತ್ರ ನಾನೇನು ಹೇಳಕ್ಕಾಗಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ರು. ಆಗ ನನಗೆ ರಿಯಲೈಸ್ ಆಯ್ತು ಇದಕ್ಕೆಲ್ಲ ನೀನೇ ಕಾರಣ ಅಂತ. ಮಿಥುನ್ ಅವರೇ ಬನ್ನಿ, ಹೋಗೋಣ. ಒಂದ್ ನಿಮಿಷ, ನಾನು ಅಣ್ಣನ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ನು ನನಗಿನ್ನೂ ಉತ್ತರ ಕೊಟ್ಟಿಲ್ಲ. ಯಾಕೆ ಮಾತಿನ ಮಧ್ಯೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳೋಣ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನಕ್ಕೆ ನನ್ನಿಂದ ಈ ವಿಷಯ ಮುಚ್ಚಿಟ್ಟೆ? ಬಾಬು, ನಿಮಗೆ ಕೈ ಮುಗಿತೀನಿ, ಏನು ಹೇಳೋ ಪರಿಸ್ಥಿತಿ ಇಲ್ಲ, ಏನು ಕೇಳಬೇಡಿ. ಬನ್ನಿ ಮಿಥುನ್ ಅವರೇ. ಸುರಕ್ಷಾ ಏನು, ಅವಳು ನಿಜವಾಗ್ಲೂ ನಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ ರಾಶಿ. ಇದ್ಯಾವುದು ನನಗೆ ಡೈರೆಕ್ಟ್ ಆಗಿ ಅನುಭವಕ್ಕೆ ಬಂದಿಲ್ಲ ರಾಶಿ. ಸುರಕ್ಷಾ ಜೆನ್ಯೂನು ಅಲ್ವೋ ನನಗೆ ಗೊತ್ತಿಲ್ಲ ರಾಶಿ. ಆದರೆ ಬಾಬು ಅಂತೂ ಅವಳನ್ನ ತುಂಬ ನಂಬ್ತಾನೆ. ಹೀಗಿರುವಾಗ ನಿನ್ನಿಂದ ಈ ಸತ್ಯ ಮುಚ್ಚಿಡೋಕ್ಕೆ ಸುರಕ್ಷಾನೇ ಕಾರಣ ಅಂತ ಅವನ ಹತ್ರ ಡೈರೆಕ್ಟ್ ಆಗಿ ಹೇಗೆ ಹೇಳಿ? ನೀವು ಹೇಳಬಾರ್ದು ಮಿಥುನ್ ಅವರೇ, ನೀವು ಅಪ್ಪಿ ತಪ್ಪಿ ಈ ವಿಷಯನ ಬಾಬು ಅವ್ರಿಗೆ ಹೇಳಿದ್ರೆ ತಪ್ಪಾಗುತ್ತೆ. ಹೇಳದೆ ಇರೋಕೆ ಆಗ್ತಿಲ್ಲ ರಾಶಿ. ಅವನಿಗೆ ಕಾರಣ ಹೇಳದೆ ಹೋದ್ರೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಹಾಗಂತ ನೀವು ಸುರಕ್ಷನ್ ಬಗ್ಗೆ ಬಾಬುಗೆ ಹೇಳಿದ್ರು ತಪ್ಪಾಗತ್ತೆ. ನಿಮ್ಮ ಮೇಲಿರೋ ಕೋಪ ಇದ್ದಿದ್ದು ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಅವ್ರಿಗೆ ಅಕ್ಕನ ಮೇಲಿರೋ ಪ್ರೀತಿ ಅಂತದ್ದು. ಈಗ ನಮ್ಮನ್ನೇ ನೋಡಿ, ನೀವು ನನ್ನ ಎಷ್ಟು ನಂಬ್ತೀರಾ? ಯಾರಾದರೂ ಬಂದು ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಂಬಿಡ್ತೀರಾ? ಖಂಡಿತ ಇಲ್ಲ. ಅದೇ ಥರ ಬಾಬು. ಬಾಬು, ನಿನಗಿನ್ನೂ ನನ್ನ ಮೇಲಿರೋ ಕೋಪ ಹೋಗಿಲ್ವಾ? ನನ್ನ ಜೊತೆ ಮಾತಾಡಲ್ವಾ ನೀನು? ನಾನು ನಿನ್ನ ಜೊತೆ ಮಾತಾಡ್ಬೇಕಾ? ನಾನು ಯಾರು ನಿಂಗೆ? ಬಾಬು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ನನ್ನ ತಮ್ಮ ಕಣೋ, ನಾನೇ ನನ್ನ ಅಣ್ಣ. ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ನಂಬಿಕೆನೇ ಇಲ್ಲ ಅಂತಂದಲ್ಲ, ಈ ಅಣ್ಣ ತಮ್ಮ ಅನ್ನೋ ಸಂಬಂಧ ಬರೀ ಹೆಸರಿಗೆ ಮಾತ್ರ. ನಂಬಿಕೆನೇ ಇಲ್ಲ ಅಂತಂದಮೇಲೆ ನಾನೇನಕ್ಕೆ ನಿನ್ನ ಹತ್ರ ಮಾತಾಡಬೇಕು? ನಾ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಆಸೆ ಪಟ್ಟಿದ್ದು ಇದಕ್ಕೆನ ಅಣ್ಣ? ಐ ಆಮ್ ಸಾರಿ ಬಾಬು. ಬೇಡ ಅಣ್ಣ, ನೀನು ನನಗಿಂತ ದೊಡ್ಡವನು, ನಿನ್ನ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ಅಂದಮೇಲೆ ನೀ ನನಗೆ ಸಾರಿ ಕೇಳ್ಬೇಡ. ಇಷ್ಟು ದಿವಸ ನಾವು ಈ ಮನೆಯಲ್ಲಿ ಫಿಸಿಕಲಿ ಒಟ್ಟಿಗೆ ಇದ್ವಿ ಅಷ್ಟೇ, ಆದರೆ ಮೆಂಟಲಿ ತುಂಬ ದೂರ ದೂರ ಇದ್ವಿ. ನನಗೀಗ ಗೊತ್ತಾಗ್ತಾ ಇದೆ ನಿನ್ನಿಂದ ವಿಷಯ ಯಾಕೆ ಮುಚ್ಚಿಟ್ಟೆ ಅಂತ. ನಿನ್ನ ಹತ್ರ ಎಕ್ಸ್ಪ್ಲೇನ್ ಮಾಡೋಕೆ ಕಾಯ್ತಾ ಇದ್ದೀನಿ, ಆದರೆ ನೀನು ಅದಕ್ಕೆ ಅವಕಾಶನೇ ಕೊಡ್ತಿಲ್ಲ. ಅಲ್ಲಿಗೆ ಕ್ಲಿಯರ್ ಆಯ್ತು ಬಿಡು, ನಿನಗೆ ಸತ್ಯ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ನನ್ನ ಜೊತೆ ಜಗಳ ಆಡೋದೇ ಮುಖ್ಯ ಅಲ್ವಾ? ಹಾಗಲ್ಲ ಅಣ್ಣ, ನೀ ಹಾಗೆ ಮಾಡಿದ್ದು ನನಗೆ ತುಂಬ ಹರ್ಟ್ ಆಯಿತು. ಬಾಬು, ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ನಿನಗೆ ಎಷ್ಟು ಹರ್ಟ್ ಆಯಿತು ನನಗೂ ಅಷ್ಟೇ ಹರ್ಟ್ ಆಯಿತು. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊ, ನಾವು ಎಷ್ಟೇ ಜಗಳ ಆಡಿದ್ರು ಜೀವನ ಪೂರ್ತಿ ಯುನೈಟೆಡ್ ಆಗಿರಬೇಕು. ನಮ್ಮಿಬ್ಬರ ಮಧ್ಯೆ ಏನೇ ಆದರೂ ಅದನ್ನು ನಾವೇ ಬಗೆಹರಿಸ್ಕೋಬೇಕು, ಇಲ್ಲದಿದ್ದರೆ ಮೂರನೇ ಅವ್ರಿಗೆ ಲಾಭ ಆಗುತ್ತೆ. ಅದಕ್ಕೆ ನೀನು ಅವಕಾಶ ಕೊಡ್ತೀಯಾ ಅಥವಾ ನಾನು ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಕಾರಣ ಏನು ಅಂತ ತಿಳ್ಕೊತೀಯಾ? ಸರಿ, ನೀನು ಸತ್ಯನೇ ಹೇಳೋದಾದರೆ ನಾನು ರೆಡಿ ಇದ್ದೀನಿ, ಹೇಳು.
ಚಿಕ್ಕಪ್ಪನ ಏನಕ್ಕೆ ನಮ್ಮನೆಯಲ್ಲಿ ಬಚ್ಚಿಟ್ಟಿದ್ದೆ, ನನ್ನಿಂದ ಏನಕ್ಕೆ ವಿಚಾರ ಮುಚ್ಚಿಟ್ಟೆ. ಚಿಕ್ಕಪ್ಪ ತಪ್ಪನ್ನೆಲ್ಲ ತನ್ನ ತಲೆ ಮೇಲೆ ಹಾಕೊಂಡು ಹೊರಟೋಗ್ಬಿಟ್ರು. ಈಗ ಹೋಗ್ತೀನಿ ಅಂತ ಯಾರತ್ರ ಹೇಳೋ ಇಲ್ಲ. ಅವತ್ತಿಂದ ಇದೆಲ್ಲ ನನ್ನ ತಲೆಯಲ್ಲಿ ಕೊರಿತಾನೆ ಇತ್ತು. ಚಿಕ್ಕಪ್ಪನ ಮನಸ್ಸಲ್ಲಿ ಏನಿತ್ತು, ಅವ್ರು ಯಾಕೆ ಹೀಗೆ ಮಾಡಿದ್ರು,